ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೇಖೆ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಳೆ ಹಳಸಿನಕಾಯಿಯ ಮೇಣ ಸ್ವಲ್ಪವು ಕೈಗೆ ಅಥವಾ ಚಾಕುವಿಗೆ ಅಂಟದ ಹಾಗೆ ಕಟ್ ಮಾಡುವ ವಿಧಾನ, ಹಾಗೆಯೇ ಹಳಸಿನಕಾಯಿ ಕಲ್ಲಿಗೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ಬನ್ನಿ ರೆಸಿಪಿನ ಶುರು ಮಾಡೋಣ. ನನ್ನ ಕೈಯಲ್ಲಿ ಚಿಕ್ಕ ಎಳೆ ಹಳಸಿನಕಾಯಿ ಇದೆ, ಇದಕ್ಕೆ ನಾವು ಕಲ್ಲಿಗೆ ಅಂತ ಹೇಳ್ತೇವೆ. ಇದನ್ನು ತಗೊಳ್ಳುವಾಗ ತೂತು ಇದೆಯೇ ನೋಡಿ ತಗೊಳ್ಳಿ, ತೂತು ಇದ್ದರೆ ಹುಳ ಕೂಡ ಇರ್ತದೆ. ಅದಕ್ಕೆ ಈಗ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಕುಕ್ಕರ್ಗೆ ಕಾಲು ಭಾಗದಷ್ಟು ನೀರು ಹಾಕಿ ಇಡೀ ಎಳೆ ಹಳಸಿನಕಾಯಿ ಕುಕ್ಕರ್ನಲ್ಲಿ ಒಳಗೆ ಇಟ್ಟು ಮುಚ್ಚಳ ಮುಚ್ಚಿ ಎರಡು ವಿಸಲ್ ಬರೋ ತನಕ ಇದನ್ನು ಬೇಯಿಸಿಕೊಳ್ಬೇಕು. ಎರಡು ವಿಸಲ್ ಬರೋ ತನಕ ಮಾತ್ರ ಬೇಯಿಸಿಕೊಂಡ್ರೆ ಸಾಕು, ಜಾಸ್ತಿ ವಿಸಲ್ ತೆಗೆಯೋದು ಬೇಡ. ಹಾಗೆಯೇ ಇಲ್ಲಿ ನಾನು ಕಪ್ಪು ಕಡಲೆಯನ್ನು ರಾತ್ರಿ ನೆನೆ ಹಾಕಿದ್ದೆ. ಇದನ್ನು ಮೂರು ನಾಲ್ಕು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಈಗ ನಾನು ಚಿಕ್ಕ ಕುಕ್ಕರ್ಗೆ ಹಾಕಿಕೊಂಡಿದ್ದೇನೆ. ಹಾಗೆಯೇ ಇದಕ್ಕೆ ಒಂದು ಕಟ್ ಮಾಡಿದ ಈರುಳ್ಳಿ, ಒಂದು ಟೊಮೆಟೋವನ್ನು ಕೂಡ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಈ ಕಡಲೆ ಸ್ವಲ್ಪ ಗ್ಯಾಸ್ ಆದ ಕಾರಣ ಇದಕ್ಕೆ ಹಿಂಗು ಬೇಕಾದರೆ ಸೇರಿಸಿಕೊಳ್ಬೋದು, ಬೇಡದಿದ್ದರೆ ಸ್ಕಿಪ್ ಮಾಡಿ. ನಾನು ಇಲ್ಲಿ ಕಾಲು ಚಮಚದಷ್ಟು ಹಿಂಗು ಕೂಡ ಹಾಕಿದ್ದೇನೆ. ಹಾಗೆ ಇದನ್ನೊಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಕೂಡ ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಬೇಯೋ ತನಕ ಅಥವಾ 4-5 ವಿಸಲ್ ಬರೋ ತನಕ ಇದನ್ನು ಬೇಯಿಸಿಕೊಳ್ಬೇಕು. ಹಳಸಿನಕಾಯಿ ಬೇಯಿಸಲಿಕ್ಕಿಟ್ಟ ಕುಕ್ಕರಲ್ಲಿ ವಿಸಲ್ ಎಲ್ಲ ಫುಲ್ಲು ಹೋಗಿದೆ. ಈಗ ನಾನು ಓಪನ್ ಮಾಡಿದ್ದೇನೆ ನೋಡಿ, ಈ ಥರ ಆಗಿದೆ. ಈಗ ಅದು ಬಿಸಿ ಉಂಟು ತುಂಬ. ಈಗ ಇದನ್ನು ತೆಗೆದು ಕಟ್ ಮಾಡುವ. ಹಾಗೆಯೇ ನಾವು ಬೇಯಲಿಕ್ಕಿಟ್ಟ ಕಡಲೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ, ಈಗ ಇದು ಸೈಡಿಗೆ ಇರಲಿ. ಈಗ ಬೇಯಿಸಿದ ಹಳಸಿನಕಾಯಿ ಕಟ್ ಮಾಡ್ತಾ ಇದ್ದೇನೆ ನೋಡಿ. ಇದು ಸ್ವಲ್ಪ ಬಿಸಿ ಉಂಟು, ಸ್ವಲ್ಪ ತಣ್ಣಗಾದ ಮೇಲೆ ಕಟ್ ಮಾಡಿದರೆ ಒಳ್ಳೆಯದು. ಈ ರೀತಿ ಬೇಯಿಸಿ ನಾವು ಕಟ್ ಮಾಡಿದರೆ ಇದರ ಮೇಣ ಕೈಗೆ ಅಥವಾ ಚಾಕುಗೆ ಸ್ವಲ್ಪ ಅಂಟುವುದಿಲ್ಲ, ಕುಕ್ಕರಲ್ಲಿ ಕೂಡ ಆಗುವುದಿಲ್ಲ. ಇದು ನಾವು ಕಟ್ ಮಾಡಿ ಕುಕ್ಕರಲ್ಲಿ ಏನಾದರೂ ಹಾಕಿದರೆ ಅದರ ಮೇಣ ಕುಕ್ಕರಲ್ಲಿ ಸ್ವಲ್ಪ ಅಂಟುಕೊಳ್ತದೆ. ಇದೀಗ ಪೂರ್ತಿ ಬೆಂದಿಲ್ಲ, 50% ಕೂಡ ಬೆಂದಿಲ್ಲ, ಇನ್ನು ಇದು ಬೇಯಲಿಕ್ಕೆ ಉಂಟು. ಈ ರೀತಿ ನಾವು ಬೇಯಿಸಿ ಇದನ್ನು ಯಾವ ರೆಸಿಪಿಗೆ ಬೇಕಾದರೂ ಯೂಸ್ ಮಾಡ್ಬೋದು, ಪೋಡಿ ಕೂಡ ಮಾಡ್ಬೋದು, ಅಥವಾ ಇದರ ಕಬಾಬ್ ಮಾಡ್ತಾರೆ ಅದನ್ನು ಕೂಡ ಮಾಡ್ಬೋದು, ತುಂಬಾ ಒಳ್ಳೆಯದಾಗ್ತದೆ. ಈ ರೀತಿ ಬೇಯಿಸಿದರೆ ನಮಗೆ ಬೇಕಾದ ರೀತಿಯಲ್ಲಿ ನಾವು ಕಟ್ ಪೀಸ್ ಕೂಡ ಮಾಡ್ಕೊಳ್ಬೋದು ನೋಡಿ. ನಾನು ಇದನ್ನು ಈ ರೀತಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೇನೆ, ಇದಕ್ಕಿಂತ ಚಿಕ್ಕದು ಬೇಕಾದರೆ ಚಿಕ್ಕದು ಕಟ್ ಮಾಡಿಕೊಳ್ಬೋದು. ಇದಿನ್ನು ಪೂರ್ತಿ ಬೆಂದಿಲ್ಲ ನೋಡಿ, ಕಲರ್ ಕೂಡ ಚೇಂಜ್ ಆಗೋದಿಲ್ಲ, ಬಿಳಿಯೇ ಇರ್ತದೆ. ನಾವು ಈಗ ಕಟ್ ಮಾಡಿದರೆ ಸ್ವಲ್ಪ ಹೊತ್ತಿಟ್ಟಾಗ ಕಲರ್ ಕಪ್ಪಗಾಗಿ ಬಿಡ್ತದೆ ನೋಡಿ. ಇದು ಸ್ವಲ್ಪನೂ ಏನು ಚೇಂಜ್ ಆಗೋದಿಲ್ಲ, ಬಿಳಿಯಾಗಿ ಇದೆ. ಹಳಸಿನಕಾಯಿಯ ಸುಕ್ಕ ಮಾಡಲಿಕ್ಕೆ ಚಿಕ್ಕ ತೆಂಗಿನಕಾಯಿಯ ಅರ್ಧ ತೆಂಗಿನಕಾಯಿಯನ್ನು ನಾನು ತುದ್ದಿಟ್ಟಿದ್ದೇನೆ. ಈಗ ಮಸಾಲೆ ರೆಡಿ ಮಾಡಲಿಕ್ಕೆ ಗ್ಯಾಸ್ ಆನ್ ಮಾಡಿ ತವ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ನಾನಿಲ್ಲಿ 5 ಬ್ಯಾಡಗಿ ಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ. ಈ ರೀತಿ ಕಟ್ ಮಾಡಿ ಹಾಕಿದರೆ ಇದು ಹುರಿದುಕೊಳ್ಳಲಿಕ್ಕೆ ಸುಲಭ ಆಗ್ತದೆ. ಹಾಗೆಯೇ 1.5 ಚಮಚ ಕೊತ್ತಂಬರಿ ಬೀಜ, ಸ್ವಲ್ಪ ಸಾಸಿವೆ ನೋಡಿ, ಲೆಕ್ಕ ಮಾಡಿ 5 ಮೆಂತ್ಯಕಾಳು, ಜಾಸ್ತಿ ಮೆಂತ್ಯಕಾಳು ಹಾಕೋದು ಬೇಡ. ಸ್ವಲ್ಪ ಕರಿಬೇವು, 1/4 ಚಮಚ ಜೀರಿಗೆ ಹಾಕಿಕೊಳ್ಳಿ. ನನಗೆ ಇಲ್ಲಿ ಜೀರಿಗೆ ಹಾಕೋದಕ್ಕೆ ಮರೆತು ಹೋಗಿತ್ತು, ಮತ್ತೆ ಮಸಾಲೆ ಪುಡಿ ಮಾಡುವಾಗ 1/4 ಚಮಚ ಹುರಿದಿಟ್ಟ ಜೀರಿಗೆ ಹಾಕಿ ಮಸಾಲೆ ಪುಡಿ ಮಾಡಿದ್ದೇನೆ, ಅದರ ವಿಡಿಯೋ ರೆಕಾರ್ಡ್ ಆಗಿಲ್ಲ. ಈ ಮಸಾಲೆಯನ್ನು ಸಾಸಿವೆ ಚಟಪಟ ಆಗೋ ತನಕ ಹುರಿದು ತೆಗಿಬೇಕು. ಮಸಾಲೆ ಹುರಿದು ತೆಗೆದ ಮೇಲೆ ಅದೇ ತವಕೆಯಲ್ಲಿ ತುರಿದಿಟ್ಟ ತೆಂಗಿನಕಾಯಿಯನ್ನು ಹಾಕಿ, ಹಾಗೆಯೇ 1/4 ಚಮಚದಷ್ಟು ಅರಶಿನ ಪುಡಿ ಹಾಕಿದ್ದೇನೆ. ಈಗ ಇದನ್ನು 2-3 ನಿಮಿಷದವರೆಗೆ ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ಈ ರೀತಿ ತೆಂಗಿನ ತುರಿ ಹುರಿದು ಹಾಕಿದರೆ ತುಂಬಾ ರುಚಿ. ಈಗ ಆಗಿದೆ, ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಈ ಮಸಾಲೆ ಎಲ್ಲ ತಣ್ಣಗಾಗಿದೆ, ಇದನ್ನು ಮಿಕ್ಸಿ ಜಾರಿಗೆ ಹಾಕಿದನ್ನು ಚೆನ್ನಾಗಿ ಪುಡಿ ಮಾಡಿ ತರಬೇಕು. ಈಗ ಇಲ್ಲಿ ಗ್ಯಾಸ್ ಆನ್ ಮಾಡಿ ನಾನೊಂದು ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 2 ಟೇಬಲ್ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 1/4 ಚಮಚದಷ್ಟು ಸಾಸಿವೆ, ಹಾಗೆಯೇ 1 ಚಮಚದಷ್ಟು ಉದ್ದಿನಬೇಳೆ ಹಾಕಿದನ್ನು ಸ್ವಲ್ಪ ಕೆಂಪಗೆ ಫ್ರೈ ಮಾಡಿಕೊಳ್ಬೇಕು. ಇದು ಸ್ವಲ್ಪ ಕೆಂಪಗೆ ಫ್ರೈ ಆದ ನಂತರ ಇದಕ್ಕೆ 1 ಕಟ್ ಮಾಡಿದ ಈರುಳ್ಳಿ, 5-6 ಎಸಳು ಕಟ್ ಮಾಡಿದ ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಕರಿಬೇವನ್ನು ಹಾಕಿ ಇದನ್ನು ಸ್ವಲ್ಪ ಕೆಂಪಗಾಗುವ ತನಕ ಫ್ರೈ ಮಾಡಿಕೊಳ್ಬೇಕು. ನೋಡಿ ಇವಾಗ ಈರುಳ್ಳಿ ಇಷ್ಟು ಕೆಂಪಗೆ ಫ್ರೈ ಆದ ನಂತರ ಇದಕ್ಕೆ ನಾವು ಬೇಯಿಸಿಟ್ಟ ಕಡಲೆ ಮತ್ತು ಅದರಲ್ಲಿರುವ ನೀರನ್ನು ಕೂಡ ಇದಕ್ಕೆ ಹಾಕಿಕೊಳ್ಬೇಕು.
ಕಡಲೆ ಹಾಕಿದ ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಟ ಹಲಸಿನಕಾಯಿಯನ್ನು ಕೂಡ ಹಾಕಿಕೊಳ್ಬೇಕು. ಆನಂತರ ಇದಕ್ಕೆ ನಾನೀಗ ನೀರು ಹಾಕುವುದಿಲ್ಲ, ಮತ್ತು ಇದು ಬೇಯ್ತಾ ಇರುವಾಗ ನೀರು ಕಡಿಮೆಯಾದರೆ ನೋಡಿ ಹಾಕಿಕೊಳ್ಬೋದು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇದೆ, ನಾನು ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ. ನಾವು ಮೊದಲು ಕಡಲೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇವೆ, ಹಾಗಾಗಿ ನೋಡಿ ಹಾಕಿ ಉಪ್ಪು ಹಾಕುವಾಗ. ಈಗ ಇದಕ್ಕೆ ಪುಡಿ ಮಾಡಿಟ್ಟ ಮಸಾಲೆಯನ್ನು ಕೂಡ ಹಾಕಿಕೊಳ್ಬೇಕು. ಮಸಾಲೆ ಪುಡಿ ಹಾಕಿದ ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇದಕ್ಕೆ ನಾನು ಸ್ವಲ್ಪವೇ ಸ್ವಲ್ಪ ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಬೇಡದಿದ್ದರೆ ಸ್ಕಿಪ್ ಮಾಡಿ, ಸ್ವಲ್ಪ ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ ಇದು ಹಲಸಿನಕಾಯಿ ಪಲ್ಯ. ಈಗ ಬೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನೀರು ಬೇಕಿದ್ದರೆ ಮತ್ತೆ ನೋಡಿ ಹಾಕಿಕೊಳ್ಳಿ ಬೇಯುವಾಗ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿದನ್ನು ಸರಿಯಾಗಿ ಬೇಯಲಿಕ್ಕೆ ಬಿಡಬೇಕು. ಈಗ ನೋಡಿ ಇದು ಹಲಸಿನಕಾಯಿ ಬೆಂದಿದೆ, ನೋಡುವಾಗ ಗೊತ್ತಾಗ್ತದೆ. ಇದಕ್ಕೆ ನೀರು ಕಡಿಮೆ ಆಗಿತ್ತು, ಹಾಗಾಗಿ ನಾನು ಅರ್ಧ ಲೋಟ ನೀರು ಹಾಕಿದನ್ನು ಬೇಯಿಸಿದ್ದೆ. ಹಾಗೆ ಎರಡು ಮೂರು ಸಲ ಮಗುಚುತ್ತಾ ಇದ್ದೆ, ಇಲ್ಲದ್ರೆ ತಳೆ ಹಿಡಿತದೆ, ನೋಡ್ತಾ ಇರಬೇಕು. ಈಗ ಇದಕ್ಕೆ ನಾವು ಹುರಿದಿಟ್ಟ ಈ ತೆಂಗಿನ ತುರಿಯನ್ನು ಕೂಡ ಹಾಕಿಕೊಳ್ಬೇಕು. ತೆಂಗಿನ ತುರಿ ಹಾಕಿದ ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಕಡಿಮೆ ಇದ್ದರೆ ನೋಡಿ ಹಾಕಿಕೊಳ್ಳಿ. ಆ ನಂತರ ಇದನ್ನು ಮುಚ್ಚಳ ಮುಚ್ಚಿ ಇದನ್ನು ಸಣ್ಣ ಉರಿಯಲ್ಲಿ 5 ನಿಮಿಷ ಬೇಯಿಸಿಕೊಳ್ಬೇಕು. ಈಗ 5 ನಿಮಿಷದ ನಂತರ ನೋಡಿ ಹಲಸಿನ ಪಲ್ಯ ರೆಡಿಯಾಗಿದೆ. ಇದು ತುಂಬಾ ರುಚಿಯಾದ ರೆಸಿಪಿ. ಈ ಹಲಸಿನಕಾಯಿಯ ಅಂಟು ಕೈಗೆ ಆಗದ ಹಾಗೆ ಕಟ್ ಮಾಡಲಿಕ್ಕೆ ಕೂಡ ಟ್ರಿಕ್ಸ್ ಹೇಳಿದ್ದೇನೆ. ಹಾಗಾಗಿ ಈ ರೆಸಿಪಿನ ಒಂದ್ಸಲ ಖಂಡಿತ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.